ಒಂದೇ ಒಂದು ಸೋಲಿನ ಮೆಟ್ಟಿಲು ಇಳಿಯದೆ ಸತತ ಗೆಲುವಿನ ನಾಗಾಲೋಟದಲ್ಲಿ ಓಡ್ತಾ ಇರುವಂತಹ ಭಾರತದ ಕ್ರಿಕೆಟ್ ತಂಡದ ವಿಶ್ವಕಪ್ ಕಿರೀಟವನ್ನ ತೊಡಿಸಿಕೊಳ್ಳಲು ಉಳಿದಿರುವುದು ಇನ್ನೊಂದೇ ಮ್ಯಾಚ್. ದೇಶದ ಜನವಿಡೀ ಭಾನುವಾರದ ಈ ಪಂದ್ಯಾಕೂಟಕ್ಕಾಗಿ ಕಾಯ್ತಾ ಇದ್ದಾರೆ. ಈ ನಡುವೆ ಭಾರತ ವಿಜಯಶಾಲಿಯಾಗಿ ಕ್ರಿಕೆಟ್ ಟ್ರೋಫಿಯನ್ನ ಎತ್ತಿ ಹಿಡಿಯಲೆಂಬ ಆಶಯದಿಂದ ಮೂಡುಬಿದ್ರೆಯ ಸ್ವರ್ಣ ಶಿಲ್ಪಿ ಚಿನ್ನದ ಟ್ರೋಫಿಯನ್ನ ತಯಾರಿಸಿದ್ದಾರೆ. ಮೂಡುಬಿದ್ರೆಯ ವೇಣೂರಿನ ಕುಂಡದ ಬೆಟ್ಟುವಿನ ಸತೀಶ್ ಆಚಾರ್ಯ ಎಂಬುವರು 30 ನಿಮಿಷದಲ್ಲಿ 50 ಮಿಲಿಗ್ರಾಂ ಚಿನ್ನವನ್ನು ಬಳಸಿಕೊಂಡು 11 mm ಉದ್ದದ ಪಂದ್ಯದ ಟ್ರೋಫಿಯ ತದ್ರೂಪಿಯನ್ನ ತಮ್ಮ ಕೈಚಳಕದಿಂದ ತಯಾರಿಸಿ ಗಮನ ಸೆಳೆದಿದ್ದಾರೆ. ಈ ಹಿಂದೆ ಇವರು ಇಂತಹ ಟ್ರೋಫಿಗಳನ್ನು ರಚಿಸಿದ್ದು ಇದು 4ನೇ ಟ್ರೋಫಿ ತಯಾರಿಸಿದ್ದಾರೆ. ಭಾರತ ತಂಡ ಉತ್ತಮವಾಗಿ ಆಡಿ ಜಯಶಾಲಿಯಾಗಿ ಗೆದ್ದು ಬರಲಿ ಎನ್ನುವ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ವಿಶ್ವಕಪ್ ಟ್ರೋಫಿ ಭಾರತ ಗೆಲುವಿನ ನಿರೀಕ್ಷೆಯಲ್ಲಿಟ್ಟುಕೊಂಡು 50 ಮಿಲಿಗ್ರಾಂ ಚಿನ್ನವನ್ನು ಬಳಸಿ 30 ನಿಮಿಷದಲ್ಲಿ ಈ ವರ್ಲ್ಡ್ ಕಪ್ಪನ್ನು ತಯಾರಿಸಿದ್ದೇನೆ. ಇದಕ್ಕಿಂತ ಮುಂಚೆ 2011ರಲ್ಲಿ ಸಹ ಬೆಳ್ಳಿಯಲ್ಲಿ ವರ್ಲ್ಡ್ ಕಪ್ ಮಾಡಿದ್ದೆ, 3 ಗ್ರಾಂ ಬೆಳ್ಳಿ ಬಳಸಿ. ಆಮೇಲೆ 2007ರಲ್ಲಿ T20 ವರ್ಲ್ಡ್ ಕಪ್ಪು 1.5 ಗ್ರಾಂ ಗೋಲ್ಡಲ್ಲಿ ತಯಾರಿಸಿದ್ದೇನೆ. ನನಗೆ ಕ್ರಿಕೆಟ್ ಅಂದರೆ ಭಾರಿ ಅಭಿಮಾನ. ಕ್ರಿಕೆಟ್ ಸಂಡೇ ಸಂಡೇ ಎಲ್ಲ ಕ್ರಿಕೆಟ್ ಆಡಲಿಕ್ಕೆ ನಾವು ಹೋಗ್ತೇವೆ. ಇದರಿಂದ ಉತ್ಸಾಹದಿಂದ ಈ ಬಾರಿ ಇದಕ್ಕಿಂತ ಕಡಿಮೆಯಲ್ಲಿ ಗೋಲ್ಡಲ್ಲಿ ತಯಾರಿಸಬೇಕೆಂಬ ನನಗೆ ಹಠ ಇತ್ತು. ಆದ್ದರಿಂದ 50 ಮಿಲಿ ಚಿನ್ನದಲ್ಲಿ ಈ ಬಾರಿ 1.1 mm ಉದ್ದದಷ್ಟು ಈ ಟ್ರೋಫಿಯನ್ನು ಬಳಸಿ ಭಾರಿ ಸೂಕ್ಷ್ಮವಾದ ಕೆಲಸದಿಂದ ತಯಾರಿಸಿದ್ದೇನೆ. ಈ ಬಾರಿ ವಿಶ್ವಕಪ್ ಟ್ರೋಫಿ ಇಂಡಿಯಾ ಗೆದ್ದು ಬರಲಿ ಎಂದು ನಮ್ಮ ಕ್ರಿಕೆಟ್ ಪ್ರೇಮಿಗಳು ನಮ್ಮೆಲ್ಲರ ಆಶೀರ್ವಾದ ದೊರಕಲಿ ಎಂದು ನಾನು ಹಾರೈಸುತ್ತಿದ್ದೇನೆ. ಮಾಡಬೇಕಾದ ಕ್ರೇಜ್ ಅಂದರೆ ನಾನು ಬೆಳ್ಳಿಯಲ್ಲಿ ಮಾಡುವಾಗ ನನಗೊಂದು ಗೋಲ್ಡಲ್ಲಿ ಮಾಡುವಂಥ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಮಾಡಿ 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 ಇನ್ನೂ ಕಡಿಮೆ ತೂಕಕ್ಕೆ ಮಾಡಬೇಕು, ಒಂದು ಗಿನ್ನಿಸ್ ದಾಖಲೆ ಆಗಬೇಕು. ಈ ಕ್ರಿಕೆಟ್ ಆಡುವಾಗ ನಮ್ಮ ಕಾಲು ಆಡೋದು ಮಾತ್ರ ಅಲ್ಲ, ನನಗೊಂದು ಅದರ ಬಂಟು ಇದು ಗಿನ್ನಿಸ್ ದಾಖಲೆ ಆಗಬೇಕು ನನ್ನ ಟ್ರೋಫಿಯಿಂದ ಅಂತ ನನಗೆ ಉತ್ಸಾಹ ಬಂತು. ಅದಕ್ಕಿಂತ ಈ ಬಾರಿ ಒಂದು 50 ಮಿಲಿಯಲ್ಲಿ ತಯಾರಿಸಿದ್ದೇನೆ. ಆದರೆ ನಾನೊಂದು ಮಾಡುವಾಗ ಮೊದಲಿಂದಲೂ ನನಗೊಂದು ಈ ಟ್ರೋಫಿಯನ್ನು ಮಾಡಬೇಕು ಅಂತ ಉತ್ಸಾಹ ಇತ್ತು ನನ್ನ ಹತ್ರ. ಮತ್ತು ಈ ಬಾರಿ ಅದೇ ಒಂದು ಗಿನ್ನಿಸ್ ದಾಖಲೆಗೆ ಇದು ಮಾಡಬೇಕಂತ ಈ ಕಡಿಮೆಯಲ್ಲಿ ಬಜೆಟಲ್ಲಿ ಮಾಡಿದ್ದೇನೆ. ಇದರ ವೆಚ್ಚ 282 ರೂಪಾಯಿ ಆಗುತ್ತೆ ಗೋಲ್ಡ್ ರೇಟು.